ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಾಂದನು ವಾರ್ತೆಗಳ ವಿವರ. ಯುವರತ್ನ ಹಾಗೂ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರ ಮೊದಲ ತಿಂಗಳ ಪುಣ್ಯಸ್ಮರಣೆಯನ್ನು ಸೋಮವಾರ ಸಂಜೆ ದಿಬ್ಬೂರು ಜನತಾ ಕಾಲೋನಿಯಲ್ಲಿ ಮಾಡಲಾಯಿತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಲಾಯಿತು. ದಿಬ್ಬೂರಿನ ಜನತಾ ಕಾಲೋನಿಯ ಹೂವಿನ ವ್ಯಾಪಾರಿ ಹರೀಶ್ ಮತ್ತು ಈ ಭಾಗದ ಬಿಜೆಪಿ ಮುಖಂಡ ಮನೋಹರ್ ಗೌಡರು ಮಕ್ಕಳೊಂದಿಗೆ ಪುನೀತ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಆನಂತರ ಮೆಣದಬತ್ತಿ ಹಚ್ಚಿಕೊಂಡು ಮಕ್ಕಳೊಂದಿಗೆ ಪುನೀತ್ ಭಾವಚಿತ್ರ ಇಟ್ಟುಕೊಂಡು ಗ್ರಾಮದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅತಿ ಚಿಕ್ಕ ವಯಸ್ಸಿನಲ್ಲೇ ಅಸುನೀಗಿದ್ದ ಪುನೀತ್ ರಾಜ್ಕುಮಾರ್ ಅವರನ್ನ ಸ್ಮರಿಸಿಕೊಂಡರು. ಪುನೀತ್ ರಾಜ್ಕುಮಾರ್ ಅವರು ತಾವು ಮಾಡಿದ ಸಹಾಯವನ್ನ ಯಾರಿಗೂ ತಿಳಿಯದಂತೆ ಮಾಡಿದ್ದು ಅವರ ದಾರಿಯಲ್ಲೇ ಪ್ರತಿಯೊಬ್ಬರೂ ಕಿಂಚಿತ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಬಿಜೆಪಿ ಮುಖಂಡ ಮನೋಹರ್ ಗೌಡರು ಕೋರಿದರು. ತಿಬ್ಬೂರು ಜನತಾ ಕಾಲೋನಿ 6ನೇ ವಾರ್ಡ್ನಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್, ನಾನು ಮೊದಲಿಂದನೋ ರಾಜ್ಕುಮಾರ್ ಅಭಿಮಾನಿ. ನಾನು ತುಂಬ ಬಾರಿ ಇಷ್ಟಪಡೋರು ಅಂದರೆ ಫಿಲಮ್ ಫೀಲ್ಡಲ್ಲಿ ರಾಜ್ಕುಮಾರ್ ಒಬ್ಬರು, ಅವ್ರು ಬಿಟ್ಟರೆ ಅವ್ರ ಮಗ ಇವರು. ತೀರೋಗಿ ಭಾರಿ ಮನಸ್ಸಿಗೆ ಭಾರಿ ಬೇಜಾರಾಗಿದೆ ಅವತ್ತಿಂದನು. ಇವತ್ತಿನ ಒಂದು ತಿಂಗಳಾಯ್ತು ಇವತ್ತಿಗೆ ಅವರು ತೀರೋಗಿ. ಅದರಿಂದ ಅವ್ರ ಜ್ಞಾಪಕಾರ್ಥವಾಗಿ ನಮ್ಮ ಸ್ನೇಹಿತರು ಹರೀಶು ಹಾಗೂ ಸುರೇಶು, ನಮ್ಮ ಸ್ನೇಹಿತರೆಲ್ಲ ಮಕ್ಕಳೆಲ್ಲ ಸೇರಿ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು. ಒಂದು ತಿಂಗಳಾಯಿತು, ತಿಂಗಳಿಂದ ನಮಗೂ ಬೇಜಾರು ಹೋಗಿಲ್ಲ, ಯಾರಿಗೂ ಹೋಗ್ತಾನೂ ಇಲ್ಲ, ಹೋಗೋದು ಇಲ್ಲ ಅನ್ನಿಸ್ತದೆ ನನ್ನ ಲೆಕ್ಕದಾಗೆ. ಯಾಕೆಂದರೆ ಅಷ್ಟೊಂದು ಈ ನೇಮ್ ಮಾಡಿರೋದು ಅವರು ಸಹಾಯ ಮಾಡ್ತಿದ್ದು, ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ದು, ಶಿಕ್ಷಣಕ್ಕೆ ಹೆಲ್ಪ್ ಮಾಡ್ತಿದ್ದು. ನಾವು ಕೈಲಾದ ಮಾಡ್ತೀವಿ, ನಾನು ಏನು ಹೇಳ್ತಿಲ್ಲ. ನಾನು ಪ್ರತಿ ವರ್ಷ ಯಾರ್ಯಾರಿಗೆ ಏನೇನು ಮಾಡಬೇಕು ನಮ್ಮ ಕೈಲಾದ ಮಾಡ್ತಲೇ ಇದ್ದೀನಿ. ಈ ವರ್ಷನೂ ಅಷ್ಟು ಮಾಡಿದ್ದೀನಿ. ನೆನ್ನೆ ಒಂದು ವರ್ಷ ಜನಕ್ಕೆ ಯಾರಿಗೋ ಹಾಸ್ಟೆಲಲ್ಲಿರೋರಿಗೆ ಏನೋ ಒಂದು ಸ್ವಲ್ಪ ಮಾಡಿದ್ವಿ. ಹೇಳ್ದಲ್ಲೇ ಮಾಡೋದೈತಲ್ಲ ಅದು ಒಳ್ಳೆಯದು ನನ್ನ ಲೆಕ್ಕದಾಗೆ. ನಾನು ಹೇಳ್ದಲ್ಲೇ ನಾನು ಮಾಡ್ತಿದ್ದೀನಿ. ಮಹಿಳೆಯರು ಮಾಡಬೇಕು. ಅವರಲ್ಲಿ 1% 2% ಮಾಡಿದ್ರೂ ನಮ್ಮ ಕರ್ನಾಟಕದಲ್ಲಿ ಯಾರೇ ಬೆಗ್ ಮಾಡಂಗೆ ಇರಲ್ಲ ಓದ ವಿಷಯದಲ್ಲಿ. ಅವ್ರಿಗೆ ಪ್ರತಿಯೊಬ್ಬರು 1% ಮಾಡಿದ್ರೆ ಸಾಕು, ಅವ್ರ ದುಡ್ಮೆ 1% ಮಾಡಿದ್ರೆ ಸಾಕು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಬಗ್ಗೆ ತಮಗೆ ತುಂಬಾ ನೋವಾಗಿದ್ದು ಅದನ್ನ ಹೇಳಲು ಸಾಧ್ಯವಾಗುತ್ತಿಲ್ಲವೆಂದು ಹೂವಿನ ವ್ಯಾಪಾರಿ ಹರೀಶ್ ಹೇಳುವ ಮುಖೇನ ಭಾವುಕರಾದರು. ಹರೀಶ್ ಅಂತ, ನಾನು ದಿಬ್ಬು ಜಾನ್ತಾಲೆ ಕನ್ನಡ ಹೂವಿನಡಿ ಮಾರ್ಕೆಟ್ ಹೋಗ್ತೀನಿ. ನಾನು ಕೂಲಿ ಕೆಲಸ ಮಾಡಿಸಿಲ್ಲ ಅಂತಲ್ಲ, ಬಟ್ ನಮಗೆ ಫ್ಯಾನ್ಸ್ ಅಂತಲ್ಲ, ಬಟ್ ನಮಗೆ ಬೇಕಾದ ವ್ಯಕ್ತಿ ಅಂದರೆ ಇಚ್ಚ ಮಕ್ಕಳು ಸಾಕಬೇಕು, ಅರ್ಥ ಮಾಡ್ಕೊಳ್ಳಿ. ನನಗೂ ಫ್ಯಾನ್ಸ್ ಹುಡುಗರು ಇವು. ನಾನು ಡ್ಯಾನ್ಸ್ ಆಗಲಿ ಏನಾಗಿರ ನಾನು ನಿಂತ್ಕೊಂಡೇ ಹುಡುಗಿ ಹೆಣ್ಮಕ್ಳು ನಿಂತ್ಕೊಂತಾರೆ. ಹೆಣ್ಮಕ್ಳು ಒಂದು ಹುಡುಗರು ನಿಂತಿದೆ ಡ್ಯಾನ್ಸು, ನನಗೆ ಬೇಕು ಹುಡುಗರು ಇವು. ನಾನು ಬಂದ ಹುಡುಗರು ನಿಂತ್ಕೊಂತಾರೆ. ಐ ಮಿಸ್ ಯು ಪುನೀತ್, ಐ ಮಿಸ್ ಯು ಬ್ರೋ, ಐ ಲವ್ ಯು, ಸಾರಿ. ಪೊಲೀಸ್ ಇಲಾಖೆಗೆ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಹಪುರ ವಾರ್ಡ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು. ತುಮಕೂರಿನ ಪೊಲೀಸ್ ಸಮುದಾಯ ಭವನದಲ್ಲಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ 22ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಉದ್ಘಾಟಿಸಿ ಎಸ್ಪಿ ರವರು ಮಾತನಾಡಿದರು. 35 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ಅನುಭವ ಹೊಂದಿರುವ ಕಾರಣ ಸೇವೆಯಲ್ಲಿರುವ ಪೊಲೀಸರಿಗೆ ಕರ್ತವ್ಯದ ಬಗ್ಗೆ ಆಗಾಗ್ಗೆ ಮಾರ್ಗದರ್ಶನ ನೀಡಬೇಕೆಂದು ಹೇಳಿದರು. ನಿವೃತ್ತ ಪೊಲೀಸರ ಸಹಾಯ ಪೊಲೀಸ್ ಇಲಾಖೆಗೆ ತುಂಬಾ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಫ್ಯಾಮಿಲಿ ಜೊತೆ ಬಿಟ್ಟ ಲೈಫ್ ಜಾಸ್ತಿ ಸ್ಪೆಂಡ್ ಮಾಡೋಕ್ಕೆ ಬಿಟ್ಟಾಗಿರೋದ್ರಿಂದ 60 ಇಯರ್ಸ್ ಕಂಪಲ್ಸರಿ ಇರಲಿಲ್ಲ. ಬಟ್ ಒನ್ಸ್ ಅ ಪೊಲೀಸ್ ಆಫೀಸರ್ ಆಲ್ವೇಸ್ ಅ ಪೊಲೀಸ್ ಆಫೀಸರ್ ಅನ್ನುವ ಒಂದು ಏನಿದೆಯೋ ಆ ಕಾರಣಗಳಿಂದ ಕೂಡ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನನಗೆ ಭಾಳ ಸಂತೋಷ ಆಗಿದೆ, ನೀವೆಲ್ಲರೂ ಕೂಡ ಭಾಳ ಆ್ಯಕ್ಟಿವ್ ಆಗಿದ್ದೀರಾ. ನೀವು ಆ್ಯಕ್ಟಿವ್ ಆಗಿದ್ದೀರಿ ಅಂತ ಕೇಳಿದ್ರೆ ನೀವು ನಮ್ಮ ಪೊಲೀಸಿಂಗ್ನ ಆ್ಯಕ್ಟಿವ್ ಆಗಿ ನೀವು ಮಾಡಬಹುದು ಅಂತ ಅಂದರೆ ನಮ್ಮ ಪೊಲೀಸ್ ರೆಪ್ರೆಸೆಂಟೇಟಿವ್ಸ್ ಆಗಿ ನೀವಲ್ಲಿ ಸಮಾಜದಲ್ಲಿ ಇದ್ದು ಆಕ್ಟಿವ್ ಆಗಿ ಪೊಲೀಸ್ ಫಾರ್ವರ್ಡ್ ಮಾಡೋದು ಯಾರಾಗಬೇಕು. ಇವತ್ತು ಅಂದರೆ ನಾನು ಇವತ್ತು ಅಂತ ಸ್ಪೆಸಿಫಿಕ್ ಇವತ್ತು ಅಂತ ಮಾತಾಡ್ತೀನಿ. ಜನರಲ್ಲಾಗಿ ಭಾಳಷ್ಟು ಸಲ ಪೊಲೀಸರು ಟೀಕೆಗೆ ಒಳಗಾಗ್ತೀವಿ. ನಾವು ಟೀಕೆಗೆ ಯಾಕೆ ಒಳಗಾಗ್ತೀವಿ ಅಂತ ಹೇಳಿದ್ರೆ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲ. ಕರೆಕ್ಟ್ ಆಗಿಲ್ವಾ? ಏನು ಶಿಕ್ಷೆ ಅದು ಗೊತ್ತಿರ್ತದೆ, ನಾನು ಹಿಂದೆ ತಪ್ಪೋದು ಗೊತ್ತಿರ್ತದೆ, ಅವಳೇ ತಪ್ಪು ಮಾಡ್ತಾರೆ ಅವಳು ಪೊಲೀಸ್ ಬಿಟ್ಟು ಮಾಡ್ತಾರೆ. ಸೇವೆಯಿಂದ ನಿವೃತ್ತರಾಗಿರುವ ನಿಮ್ಮಲ್ಲಿ ಉತ್ಸಾಹ ಜಾಸ್ತಿ ಇದ್ದು ಇದು ನನಗೆ ಸಂತಸ ತಂದಿದೆ.
ನಿಮ್ಮ ಕ್ಷೇಮ ಅಭಿವೃದ್ಧಿ ಸಂಘಕ್ಕೆ ಇಲಾಖೆಯ ಮೂಲಕ ಎಲ್ಲ ರೀತಿಯ ಬೇಡಿಕೆಗಳ ಈಡೇರಿಕೆಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಎಸ್ಪಿ ರವರು ಭರವಸೆ ನೀಡಿದರು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಉದೇಶ್ ಮಾತನಾಡಿ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಕೆಲಸ ಮಾಡುವಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ಕರ್ತವ್ಯದಲ್ಲಿರುವ ಪೊಲೀಸರಿಗೆ ಮಾರ್ಗದರ್ಶನ ನೀಡುವಂತೆ ಮನವಿ ಮಾಡಿಕೊಂಡರು. ಇದೇ ವೇಳೆ ಸಂಘದ ವತಿಯಿಂದ ಎಸ್ಪಿ ಮತ್ತು ಹೆಚ್ಚುವರಿ ಎಸ್ಪಿ ರವರನ್ನ ಗುರುತಿಸಲಾಯಿತು. ಆರೋಗ್ಯದ ಯೋಜನೆ ಸದಸ್ಯತ್ವವನ್ನ ನವೀಕರಿಸುವತ್ತ ಸದಸ್ಯರು ಆಸಕ್ತಿ ವಹಿಸಬೇಕೆಂದು ಸಂಘದ ಕಾರ್ಯಾಧ್ಯಕ್ಷ ಹಾಗೂ ನಿವೃತ್ತ ಎಸಿಪಿ ಲೋಕೇಶ್ ರವರು ಮನವಿ ಮಾಡಿದರು. ಸಂಘದ ಗೌರವಾಧ್ಯಕ್ಷ ಜಿ ಆನಂದ್, ಉಪಾಧ್ಯಕ್ಷರಾದ ನಿವೃತ್ತ ಎಸ್ಪಿ ನಾಗರಾಜ್, ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಗಂಗಪ್ಪ, ನಿವೃತ್ತ ಎಎಒ ಎಸ್ಪಿ ಶಿವಬಸಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಸಂಘದ ಅಧ್ಯಕ್ಷ ಹಾಗೂ ನಿವೃತ್ತ ಡಿವೈಎಸ್ಪಿ ಎಲ್ ಜಗದೀಶ್ ಅಧ್ಯಕ್ಷತೆ ವಹಿಸಿದ್ದರು. ಆನಂತರ ಸಂಘದ 2020-21 ಸಾಲಿನ ವಾರ್ಷಿಕ ಲೆಕ್ಕಪತ್ರದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶೈಕ್ಷಣಿಕ ಧನಸಹಾಯ ಸೌಲಭ್ಯ ನೀಡುವಲ್ಲಿ ಆಗುತ್ತಿರುವ ವಿಳಂಬ ಧೋರಣೆಯನ್ನು ವಿರೋಧಿಸಿ ಕಾರ್ಮಿಕರು ತುಮಕೂರಿನ ಕಾರ್ಮಿಕ ಇಲಾಖೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಶೈಕ್ಷಣಿಕ ಧನಸಹಾಯ ಸೌಲಭ್ಯ ನೀಡುವಲ್ಲಿ ಆಗುತ್ತಿರುವ ವಿಳಂಬ ಧೋರಣೆಯನ್ನು ವಿರೋಧಿಸಿ ಕಾರ್ಮಿಕರು ತುಮಕೂರಿನ ಕಾರ್ಮಿಕ ಇಲಾಖೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘವು ಎಐಟಿಯುಸಿ ನೇತೃತ್ವದಲ್ಲಿ ಕಾರ್ಮಿಕರು ತುಮಕೂರಿನ ಕಾರ್ಮಿಕ ಕಚೇರಿ ಮುಂಭಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು.
ಕಾರ್ಮಿಕರ ವಿಳಂಬ ನೀತಿಗೆ ಹೇಳಿ ಧಿಕ್ಕಾರ. ಅಗತ್ಯ ವಸ್ತುಗಳ ಹೆಚ್ಚಳ ಮಾಡುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಕ್ಕಳ ಶೈಕ್ಷಣಿಕ ಧನಸಹಾಯವನ್ನು ಬಿಡುಗಡೆ ಮಾಡಬೇಕು. ಬಾಕಿ ಇರುವ ಶೈಕ್ಷಣಿಕ ಧನಸಹಾಯ, ಮದುವೆ ಧನಸಹಾಯ, ವೈದ್ಯಕೀಯ ಧನಸಹಾಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಮುಖಂಡ ಗಿರೀಶ್ ಒತ್ತಾಯಿಸಿದರು. ಅನಂತರ ಪ್ರತಿಭಟನಾಕಾರರು ಕಾರ್ಮಿಕ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ಮತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಕನಿಷ್ಠ 30 ಲಕ್ಷ ಜನ ಕಟ್ಟಡ ಕಾರ್ಮಿಕರಾಗಿ ನೋಂದಣಿಯಾಗಿದ್ದಾರೆ. ಈ ಕಾರ್ಮಿಕರಿಗೆ ಪ್ರತಿ ವರ್ಷ ಶೈಕ್ಷಣಿಕ ಧನ ಸಹಾಯ ಕೊಡಬೇಕು ಅಂತೇಳಿ ಮಂಡಳಿ ತೀರ್ಮಾನ ಆಗಿದೆ. ಆದರೆ ಇಷ್ಟು ದಿವಸ ಮ್ಯಾನ್ಯಲ್ ಅರ್ಜಿಗಳಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಕೊಡ್ತಿದ್ರು. ಅದರಿಂದ ತುಂಬ ವಿಳಂಬ ಆಗುತ್ತೆ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ ಮೇಲೆ ಅದನ್ನು ಆನ್ಲೈನ್ ಮುಖಾಂತರದಿಂದ ಮಾಡಿದರು. ಆನ್ಲೈನ್ನಲ್ಲಿ ಇವತ್ತು ಭಾಳಷ್ಟು ಡೂಪ್ಲಿಕೇಟ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಿದ ಮೇಲೆ ಈಗ ಅದನ್ನು ಶಿಕ್ಷಣ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಅವ್ರು ಕೇಳಿರ್ತಕ್ಕಂಥ ದಾಖಲೆಗಳನ್ನ ಹಂಚೋದು ತುಂಬ ಕಷ್ಟ. ಇವತ್ತು ಕಟ್ಟಡ ಕಾರ್ಮಿಕರು ಬೆಳಗ್ಗೆ ಇದ್ದರೆ ಅವರ ಜೀವನವನ್ನು ಮಾಡಿಕೊಂಡು ಸಂಜೆ ಬರ್ತಾರೆ. ಇವರು ಹೇಳಿದಾಗೆಲ್ಲ ಬಂದು ದಾಖಲೆಗಳನ್ನ ಹಂಚಿಕೊಡಲಿಕ್ಕೆ ಕಷ್ಟ ಆಗುತ್ತೆ. ಅದರೊಟ್ಟಿಗೆ ಈಗ ಆಲ್ರೆಡಿ ಪ್ರತಿ ವರ್ಷ ಜೂನಲ್ಲಿ ಪ್ರಾರಂಭ ಆಗಬೇಕಾಗಿತ್ತು. ಈಗ ಆಲ್ರೆಡಿ ನವೆಂಬರ್ ಮುಗಿತಾ ಬಂದಿದೆ, ನಾಳೆ ಡಿಸೆಂಬರು. ಇದುವರೆಗೂ ಶೈಕ್ಷಣಿಕ ಧನ ಸಹಾಯವನ್ನು ಓಪನ್ ಮಾಡಿಲ್ಲ. ಇದರಿಂದ ಭಾಳ ವಿಳಂಬ ಆಗಿದೆ. ಇದನ್ನು ಹಳೆ ರೀತಿಯಲ್ಲೇ ಮುಂದುವರಿಸಿ ಕಟ್ಟಡ ಕಾರ್ಮಿಕರಿಗೆ ಸರಳ ಕಾನೂನು ರೀತಿಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಣ ಸಹಾಯ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಕೋವಿಡ್ ಪರಿಹಾರದಲ್ಲಿ 3,000 ಮತ್ತು 5,000 ಜನ, ಲಕ್ಷಾಂತರ ಜನಕ್ಕೆ ಇನ್ನೂ ಬಂದಿಲ್ಲ. ಕೇವಲ ಪತ್ರಿಕೆಯಲ್ಲಿ ಮತ್ತು ಮಾತಲ್ಲಿ ಮಾತ್ರ ಇವರು ಕೊಟ್ಟಿದ್ದಾರೆ. ಅದನ್ನು ಕೂಡಲೇ ಕೊಡಬೇಕು. ಮತ್ತು ಭಾಳಷ್ಟು 2016 ಪಿಂಚಣಿ ಅರ್ಜಿಗಳು, ಮದುವೆ ಅರ್ಜಿಗಳು, ವೈದ್ಯಕೀಯ ಅರ್ಜಿಗಳು, ಭಾಳಷ್ಟು ಅರ್ಜಿಗಳು ಪೆಂಡಿಂಗ್ ಇದೆ. ಅವನ್ನ ಕೂಡಲೇನ ಬಿಡುಗಡೆ ಮಾಡಬೇಕು. ಮತ್ತು ಈಗ ಆಲ್ರೆಡಿ ಕಬ್ಬಿಣ, ಸಿಮೆಂಟು, ಮರಳು ಇತ್ಯಾದಿ. ಇತ್ತೀಚಿನ ದಿನಗಳಲ್ಲಿ ಸುರಿದ ಭಾರಿ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಕ್ಷರಶಃ ತತ್ತರಿಸಿ ಹೋಗಿತ್ತು. ಅದೆಷ್ಟೋ ಜನ ಮನೆಗಳನ್ನು ಕಳೆದುಕೊಂಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಳೆ ನಾಶವಾಗಿ ರೈತರ ಬದುಕು ನೆಲ ಕಚ್ಚಿದೆ. ಇತಿಹಾಸ ಪ್ರಸಿದ್ಧ ಈ ಬೆಟ್ಟಕ್ಕೂ ವರುಣನ ಒಡೆತ ಬಿದ್ದಿತ್ತು. 3 ತಿಂಗಳ ನಂತರ ಈ ಬೆಟ್ಟ ಓಪನ್ ಆಗ್ತಾ ಇದ್ದು ಪ್ರವಾಸಿಗರಿಗೆ ಸಂತಸ ತಂದಿದೆ. ಇಷ್ಟಕ್ಕೂ ಆ ಬೆಟ್ಟ ಯಾವುದು, ಈ ಸ್ಟೋರಿ ನೋಡಿ. 2 ವರ್ಷಗಳಿಂದ ಕೊರೋನಾ ನಿರ್ಬಂಧ, 3 ತಿಂಗಳುಗಳಿಂದ ರಸ್ತೆ ನಿರ್ಬಂಧ. ಒಂದಲ್ಲ ಒಂದು ಕಾರಣದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಜಿಲ್ಲಾಡಳಿತ ನಿರ್ಬಂಧ ಹೇರುತ್ತಲೇ ಬಂದಿತ್ತು. ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ನಂದಿಬೆಟ್ಟದಲ್ಲಿ ಭಾರಿ ಪ್ರಮಾಣದ ಗುಡ್ಡ ಕುಸಿದು ಜಿಲ್ಲಾಡಳಿತ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿತ್ತು. 80 ಲಕ್ಷ ಖರ್ಚು ಮಾಡಿ ಹೊಸ ತಂತ್ರಜ್ಞಾನ ಉಪಯೋಗಿಸಿ ಬ್ರಿಡ್ಜ್ ಕಾಮಗಾರಿಯನ್ನು ಮಾಡಲಾಗಿದ್ದು ನಾಳೆಯಿಂದ ಪ್ರವಾಸಿಗರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಜಿಲ್ಲಾಧಿಕಾರಿ ಆರ್ ಲತಾ ಇಂದು ನಂದಿ ಬೆಟ್ಟದ ಪರಿಶೀಲನೆ ಮಾಡಿದ್ದು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಆದರೆ ಒಂದು ಕಂಡೀಷನ್, ಪ್ರತಿ ಶನಿವಾರ ಭಾನುವಾರ ನಂದಿ ಬೆಟ್ಟದ ಪ್ರವೇಶಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದೆ. ಗೊತ್ತಿರೋ ಹಾಗೆ ಸುಮಾರು 3 ತಿಂಗಳ ಹಿಂದೆ ಏನು ನಂದಿ ಬೆಟ್ಟ ಒಂದು ಕರ್ವ್ನಲ್ಲಿ ಒಂದು ಗುಡ್ಡ ಬಿದ್ದು ರಸ್ತೆ ಹಾಳಾಗಿತ್ತು. ಸೊ ಈಗ ಆ ರಸ್ತೆ ಸಂಪೂರ್ಣವಾಗಿ ರಿಪೇರಿ ಆಗಿದೆ. ಸೊ ಅದು ಅದಕ್ಕೆ ನಾವು ನಾಳೆಯಿಂದ ಪ್ರವಾಸಿಗರಿಗೆ ಅವಕಾಶ ಮಾಡಿಕೊಡ್ತಿದ್ದೀವಿ. ಇಲ್ಲಿ ನಂದಿ ಬೆಟ್ಟಕ್ಕೆ ಪ್ರವೇಶನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆದರೆ ಬರೀ ವೀಕ್ ಡೇಸ್ ಮಾತ್ರ ನಾವು ಮಾಡ್ತಾ ಇದ್ದೀವಿ ನಾಳೆಯಿಂದ. ವೀಕೆಂಡ್ಸು ಈಗ ಆ್ಯಸ್ ಆಫ್ ನೌ ನಾವು ನಿಲ್ಲಿಸಿದ್ದೀವಿ, ಪ್ರವಾಸಿಗರಿಗೆ ಅಲೋ ಮಾಡ್ತಾ ಇಲ್ಲ. ಏನು ನಂದಿ ಬೆಟ್ಟದ ಮೇಲೆ ಹೋಟೆಲ್ಸ್ಗಳಿದ್ದಾವೆ, ಅಲ್ಲಿ ರೂಮ್ಸ್ ಬುಕ್ ಮಾಡಿದ್ದವರು ಅವರ ಏನು ಬುಕ್ಕಿಂಗ್ನ ಅದನ್ನು ತೋರಿಸಿದರೆ ಮಾತ್ರ ಅವ್ರಿಗೆ ಮಾತ್ರ ನಾವು ಸ್ಯಾಟರ್ಡೆ ಸಂಡೇ ಅವಕಾಶ ಮಾಡಿಕೊಡ್ತಿದ್ದೀವಿ. ಸೊ ಪಬ್ಲಿಕ್ಗೆ ಸ್ಯಾಟರ್ಡೆ ಸಂಡೇ ಅಲೋ ಇರೋದಿಲ್ಲ. ಈವನ್ ವೀಕ್ ಡೇಸು ಕೂಡ ಎಷ್ಟು ನಮಗೆ ಪಾರ್ಕಿಂಗ್ ಕೆಪಾಸಿಟಿ ಇದೆ, ಲೈಕ್ 350 ಫೋರ್ ವೀಲರ್ಗೆ ಕೆಪಾಸಿಟಿ ಇದೆ ಪಾರ್ಕಿಂಗ್ನಲ್ಲಿ, ಮತ್ತು 1,500 ಟೂ ವೀಲರ್ಗೆ ಕೆಪಾಸಿಟಿ ಇದೆ. ಸೊ ಅಲ್ಲಿ ಪಾರ್ಕಿಂಗ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಜನಕ್ಕೆ ಮಾತ್ರ ನಾವು ಇಲ್ಲಿ ಅವಕಾಶ ಮಾಡಿಕೊಡ್ತೀವಿ, ಈವನ್ ವೀಕ್ ಡೇಸ್ ಕೂಡ. ಸೊ ಪ್ರವಾಸಿಗರು ಏನಿದೆ ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕ್ ಹಾಕೊಳೋದು, ಅದನ್ನು ಖಂಡಿತ ಎಲ್ಲರೂ ಫಾಲೋ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಮೇಡಮ್, ಮಾಸ್ಕ್ ಹಾಕದೇ ಇರೋರಿಗೆ ಯಾವ್ದಾದ್ರು ಕ್ರಮ ಕೊಡ್ತಾರೆ? ಫೈನಿಂಗ್ ಇದೆಯಲ್ಲ ಮೇಡಮ್. ಈಗ ಪ್ರವಾಸಿಗೆ ಬರೋ ಪ್ರವಾಸಿಗರಿಗೆ ಯಾವ ಥರ ಕಾಶನ್ ಕೊಡೋಕೆ ಇಷ್ಟಪಡ್ತೀರಾ ಅಂದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ? ಸೊ ಪ್ರವಾಸಿಗರು ಬರೋದು ಇಲ್ಲಿ ಖಂಡಿತ ನಂದಿ ಬೆಟ್ಟ ಅಂದರೆ ಭಾಳ ಒಳ್ಳೆ ಜಾಗ, ಭಾಳ ಪ್ರಕೃತಿ ಭಾಳ ಚೆನ್ನಾಗಿರುತ್ತೆ. ಸೊ ಬರೋರು ಕೂಡ ಈಗ ಕೋವಿಡ್ ಎಷ್ಟೇ ಕಡಿಮೆ ಆಗಿದ್ರೂ ಕೂಡ ಮೂರನೇ ಅಲೆ ಬರುತ್ತೆ ಈ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ಅವ್ರದ್ದು ಜವಾಬ್ದಾರಿ ಅವ್ರು ಇಟ್ಕೊಳ್ಳೇಬೇಕು, ಅವ್ರು ಮಾಸ್ಕ್ ಕಂಪಲ್ಸರಿ ಹಾಕ್ಕೊಂಡಿರಬೇಕು.
ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಪ್ರಕೃತಿನ ಎಂಜಾಯ್ ಮಾಡೋದು ಒಂದು ಕಡೆ, ಮತ್ತಷ್ಟೇ ಸ್ವಚ್ಛತೆ ಬಗ್ಗೆ ಕೂಡ ಈಗಾಗಲೇ ನಾವು ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ ಇಲ್ಲಿ, ಅದನ್ನು ಕೂಡ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಇನ್ನು ನಂದಿ ಬೆಟ್ಟವನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ರಸ್ತೆ ಬದಿ ವ್ಯಾಪಾರಿಗಳು, ಸಣ್ಣಪುಟ್ಟ ಅಂಗಡಿಗಳ ಮಾಲೀಕರು, ಹೋಟೆಲ್ ಉದ್ಯಮಿಗಳು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಮಲಗುವಂತಾಗಿತ್ತು. 3 ತಿಂಗಳ ನಂತರ ಪ್ರವಾಸಿಗರಿಗೆ ನಂದಿ ಬೆಟ್ಟದ ಪ್ರವೇಶಕ್ಕೆ ಅವಕಾಶಕ್ಕೆ ಜಿಲ್ಲಾಡಳಿತ ಗ್ರೀನ್ ಸಿಗ್ನಲ್ ನೀಡಿದ್ದು ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ಫುಲ್ ಖುಷಿಯಾಗಿದೆ. ಇಷ್ಟು ದಿವಸ ಮುಚ್ಚಿದ್ದ ಅಂಗಡಿಗಳು, ಹೋಟೆಲ್ಗಳು ನಾಳೆಯಿಂದ ಓಪನ್ ಮಾಡಲು ತಯಾರಿ ನಡೆಸಿದ್ದಾರೆ. ಇನ್ನಾದರೂ ಕೊರೋನಾ ರೂಲ್ಸ್ ಪಾಲನೆ ಮಾಡಿ ಪ್ರವಾಸಿಗರಿಗೆ ಅವಕಾಶ ಮಾಡಿಕೊಟ್ಟರೆ ಬಡ ಜೀವಿಗಳು ಬದುಕಿಕೊಳ್ಳುತ್ತೇವೆ ಅಂತ ಅಂಗಲಾಚಿ ಮನವಿ ಮಾಡಿದ್ದಾರೆ. ನಾಳೆ ನಂದಿ ಬೆಟ್ಟ ಓಪನ್ ಆಗ್ತಾ ಇದೆ. ಇಷ್ಟು 4-5 ತಿಂಗಳಾಗಿತ್ತು ಕ್ಲೋಸ್ ಆಗಿ. ನಮ್ಮ ಹೋಟ್ಲ್ ಇರೋರಿಗೆ ಈ ಸರ್ಕಲಲ್ಲಿ ಅಂದರೆ ನಮಗೆ ತಿನ್ನಕ್ಕೆ ಊಟ ಕೂಡ ತಿನ್ನಕ್ಕಾಗ್ತಾ ಇಲ್ಲ, ಅಷ್ಟೊಂದು ಪ್ರಾಬ್ಲಮ್ ಅನುಭವಿಸಿದ್ದೀವಿ. ಏನೋ ದೇವ್ರ ದಯಿಂದ ನಾಳೆ ಏನೋ ಓಪನ್ ಆಗ್ತಾ ಇರೋಂಗಿದೆ. ನೋಡಬೇಕು ಅದೆಷ್ಟು ದಿನ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಕರೋನಾ ಅಂದು ಮತ್ತೆ ಲಾಕ್ಡೌನ್ ಆಗಿ ಏನಾದ್ರು ತೊಂದರೆ ಆದರೆ ನಾವೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಾಡಿಗೆ ಕಟ್ಕೊಂಡು ನಾವೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಭಾಳ ಕಷ್ಟ ಆಗಿದೆ. ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ಈ ಆಳು ಕಾಳುಗಳನ್ನ ಇಟ್ಕೊಂಡು ನಾವು ಏನು ಮೇಂಟೇನೇ ಮಾಡೋಕ್ಕಾಗಿಲ್ಲ. ನಾವೇ ಸ್ವಂತ ಮನೆಯವರೆಲ್ಲ ಸೇರಿಕೊಂಡು ಹೋಟ್ಲಲ್ಲಿ ಎಷ್ಟಾಗುತ್ತೆ ನಾವು ತಿನ್ಕೊಂಡು ಯಾರ ಬಂದರೆ ಅವ್ರಿಗೊಂದು ಫುಡ್ ಕೊಟ್ಕೊಂಡು ನಾವೇನೋ ಒಂದು ಜೀವನ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ. ಏನು ಮಾಡೋದು ಅಂತಲೂ ಗೊತ್ತಾಯ್ತಾ ಇಲ್ಲ. ಏನೋ ಇನ್ಮುಂದೇನಾದರೂ ದೇವ್ರ ದಯದಿಂದ ಒಳ್ಳೆದಾಗಿ ಇನ್ನು ಕರೋನಾ. ಒಟ್ಟಿನಲ್ಲಿ 3 ತಿಂಗಳ ನಂತರ ಪ್ರೇಮಿಗಳ ಸ್ವರ್ಗದ ಬಾಗಿಲು ತೆರೆಯಲಿದ್ದು ನಾಳೆಯಿಂದ ಜಗತ್ ಪ್ರಸಿದ್ಧ ನಂದಿ ಹಿಲ್ಸ್ ಕಲರ್ಫುಲ್ ಆಗಿರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಇರುತ್ತೆ. ಆದರೆ ವೀಕೆಂಡ್ ನಿರ್ಬಂಧ ಹೇರಿರುವುದು ಪ್ರೇಮಿಗಳಿಗೆ ಡಿಸಪಾಯಿಂಟ್ ಆಗಿರುವುದಂತೂ ಸತ್ಯ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಅವಿಭಾಜಿತ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ಮತಗಳು ಕಡಿಮೆ ಇರಬಹುದು. ಆದರೆ ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಮೇಲುಗೆ ಸಾಧಿಸಲಿದೆ. ಅನಿಲ್ ಕುಮಾರ್ ಒಬ್ಬ ನಿಷ್ಠಾವಂತ ಅಭ್ಯರ್ಥಿ, ಆತನನ್ನು ಗೆಲ್ಲಿಸಿದರೆ ಮಾತ್ರ ಶಾಸನಸಭೆಯಲ್ಲಿ ಜನಪರ ಧ್ವನಿಯಾಗುತ್ತಾರೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಕೋಲಾರ ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀನಿವಾಸಪುರ ಶಾಸಕ ಹಾಗೂ ಮಾಜಿ ಸಭಾಪತಿ ಕೆಆರ್ ರಮೇಶ್ ಕುಮಾರ್ ಮಾತನಾಡಿ, ಅವಿಭಾಜಿತ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೇ ಕಾಂಗ್ರೆಸ್ಗೆ ಮತಗಳು ಕಡಿಮೆ ಇರಬಹುದು. ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಮೇಲುಗೈ ಸಾಧಿಸಲಿದೆ. ವಿದ್ಯಾರ್ಥಿ ದಿಸೆಯಿಂದಲೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತನಾಗಿ ಕೆಲಸ ಮಾಡುತ್ತಿರುವ ಅನಿಲ್ ಕುಮಾರ್ ಕಳೆದ ಬಾರಿ ಸೋತಿದ್ದಾರೆ. ಆದರೂ ಧೃತಿಗೆಡದೆ ಹಲವಾರು ಕ್ಷೇತ್ರದ ಜನಸೇವೆ ಮೂಲಕ ಒಬ್ಬ ಯುವಕನ ಜವಾಬ್ದಾರಿ ಏನೆಂದು ನಿರೂಪಿಸಿದ್ದಾರೆ. ಅವರಿಗೆ ಮತಕೊಟ್ಟು ಗೆಲ್ಲಿಸಿದರೆ ಉತ್ತಮ ಸಂಸದೀಯ ಪಟುವಾಗಿ ಬಿಂಬಿಸಿಕೊಳ್ಳುತ್ತಾರೆ, ನಿಮ್ಮ ಪರ ಧ್ವನಿ ಎತ್ತುವ ವ್ಯಕ್ತಿಯಾಗುತ್ತಾರೆ ಎಂದರು. ಈ ರಾಜ್ಯದ ಭವಿಷ್ಯವನ್ನು ತನ್ನ ಮೂಲಕ ದೇಶದ ಭವಿಷ್ಯವನ್ನು ಬದಲಾಯಿಸೋದಕ್ಕೆ ಒಂದು ಅವಕಾಶ ಕೊಡಬೇಕಾಗುತ್ತದೆ. ರಾಹುಲ್ ಗಾಂಧಿ ಅವರು ನಾಯಕರಿಂದ ಅಭಿವಾದ ಸಂಸ್ಕೃತಿ ದೇಶದಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದೊಂದ ಸಾಮಾನ್ಯ ಜನರಿಗೆ ಮಾಡಿ ಕೊಡ್ತಿದ್ದ ನಮ್ಮ ಯಾವ ರಾಜಕೀಯ ಸಭೆಯು ಇಂದಿರಾ ಗಾಂಧಿಯವರಿಗೆ ದೇವರಾಜ ಸಭೆಗೆ ನಮ್ಮ ಸಮಸ್ಯೆ ಮುಕ್ತಾಯ ಆಗುವ ಪ್ರಶ್ನೆ ಸನ್ಮಾನ್ಯ ವೀರಪ್ಪನಿಗೆ ಮಾತಾಡ ಬಹುಶಃ ಅತ್ಯಂತ ಒಂದು ಸಮಾಜ ಕಾಂಗ್ರೆಸ್ ಒಂದು ಹುರುಪಿನಲ್ಲಿ ನಮ್ಮ ಭವಿಷ್ಯ ಏನಾದರೂ ಹಲವು ಹಂತಗಳು ಸೋಲು ಗೆಲ್ಲುವುದನ್ನು ಮುಖ್ಯ. ಗೌರಿಬಿದನೂರು ಶಾಸಕ ಶಿವಶಂಕರ ರೆಡ್ಡಿ ಮಾತನಾಡಿ, ವಿಧಾನ ಪರಿಷತ್ತಿನ ಅಭ್ಯರ್ಥಿಯಾಗಿ ಅನಿಲ್ ಕುಮಾರ್ ಅವರನ್ನು ಒಮ್ಮತದಿಂದ ಕಾಂಗ್ರೆಸ್ ಮುಖಂಡರುಗಳು ಆಯ್ಕೆ ಮಾಡಿ ಚುನಾವಣೆಗೆ ನಿಲ್ಲಿಸಿದ್ದೇವೆ. ಈ ಚುನಾವಣೆ ನಮಗೆ ಪ್ರಮುಖವಾಗಿದೆ. 2023 ನಡೆಯುವ ವಿಧಾನಸಭೆ ಚುನಾವಣೆಗೆ ಈ ಚುನಾವಣೆ ಪ್ರಾಮುಖ್ಯತವಾಗಲಿದೆ.
ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 10 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಆದುದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು ಖಚಿತವಾಗಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ಮತಗಳು ಬರುವ ನಿರೀಕ್ಷೆ ಇದೆ. ಬಿಜೆಪಿ ಪಕ್ಷದವರಿಗೆ ಭಯ ಶುರುವಾಗಿದೆ. ಎಲ್ಲ ಕಡೆ ಬಿಜೆಪಿ ಗಾಳಿ ಕಮ್ಮಿಯಾಗಿದೆ. ಸಾಮಾನ್ಯ ಜನಕ್ಕೆ ರೈತರಿಗೆ ಬಿಜೆಪಿ ಸರ್ಕಾರದಿಂದ ಉಪಯೋಗವಿಲ್ಲ ಅಂತ ತಿಳಿದಿದ್ದಾರೆ. ಈ ಸರ್ಕಾರ ಏನಿದ್ದರೂ ದುಡ್ಡು ಇರುವವರ ಪರ ಅಂತ ಹೇಳಿದರು. ಕಾಂಗ್ರೆಸ್ ಎಂಎಲ್ಸಿ ಅಭ್ಯರ್ಥಿ ಅನಿಲ್ ಕುಮಾರ್ ಮಾತನಾಡಿ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತಹ ನಿಷ್ಠಾವಂತ ಕಾಂಗ್ರೆಸ್ನ ಅಭ್ಯರ್ಥಿ ಸುಮಾರು 6 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದನ್ನು ಗುರುತಿಸಿದ ಸಿದ್ದರಾಮಯ್ಯನವರು ನನಗೆ ಟಿಕೆಟ್ ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆ ಸವಾಲಾಗಿದೆ. ಇದೊಂಥರ ಸೆಮಿಫೈನಲ್ ಮ್ಯಾಚ್ ಇದ್ದಂಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದರೆ 2023ಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಹಕಾರವಾಗುತ್ತೆ. ಆದುದರಿಂದ ನನಗೆ ನಿಮ್ಮ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಅಂತ ಮನವಿ ಮಾಡಿದರು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಚುನಾವಣೆ 2 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷನ ಸ್ಪರ್ಧೆ ಮಾಡಿದ್ದೆ. ಕೆಲವು ಕಾರಣಾಂತರಗಳಿಂದ ನನಗೆ ಸೋಲಾಯಿತು. ಎಲ್ಲವನ್ನು ಪರಿಗಣಿಸಿ 2 ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಒಗ್ಗಟ್ಟಾಗಿ ಸರ್ವಾನುಮತದಿಂದ ಮಳಿ ಸಾಹೇಬ್ ನನ್ನನ್ನು ಇವತ್ತು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸರ್ ಮತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ನಾವು ನಮ್ಮ ಚುನಾವಣಾ ಪ್ರಚಾರವನ್ನು ಗೌರಿಬಿದ್ನೂರು, ಬಾಗೇಪಲ್ಲಿ, ಬಂಗಾರಪೇಟೆ, ಮುಳುಬಾಗಿಲು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮುಗಿಸಿದ್ದೇವೆ. ಈಗ ಮಧ್ಯಾಹ್ನ ಶಿಡ್ಲಗಟ್ಟು ಕೂಡ ಹೋಗ್ತಾ ಇದ್ದೇವೆ. ಅಂದರೆ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಈಗಾಗಲೇ ಮುಗಿತು. ವಿಶೇಷವಾಗಿ ನಾನು ಆಗಲೇ ಮಾತನಾಡದೆ ಹೇಳಿದಾಗೆ ಸುಮಾರು 8 ಜನ ಶಾಸಕರು, 7 ಜನ ಕಾಂಗ್ರೆಸ್ಸಿನ ಶಾಸಕರು, ಒಬ್ಬರು ಜೆ ಡಿ ಎಸ್ನ ಶಾಸಕರು ಶ್ರೀನಿವಾಸ್ ಗೌಡ ಕೋಲಾರ ಶಾಸಕರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಇಬ್ಬರು ಮಾಜಿ ಶಾಸಕರಾದರೂ ಅವರ ಕ್ಷೇತ್ರದಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಅವರದೇ ಹೆಚ್ಚು ಶಕ್ತಿ ಇರ್ತಕ್ಕಂಥವ್ರು, ಕೊತ್ತೂರು ಮಂಜುನಾಥ್ ಅವರು, ಡಾಕ್ಟರ್ ಸುಧಾಕರ್ ಅವರು, ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಭದ್ರವಾದಂಥ ಗಟ್ಟಿಯಾದಂಥ ನಾಯಕತ್ವದ ಅಡಿಯಲ್ಲಿ ನಮ್ಮ ಎಲ್ಲ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂಡಂಥ ಎಲ್ಲ ನಮ್ಮ ನಾಯಕರು ಕಾರ್ಯಕರ್ತರು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ವೀರಪ್ಪ ಮೊಯ್ಲಿ, ಕೋಲಾರ ಮಾಜಿ ಎಂಎಲ್ಸಿ ನಜೀರ್ ಅಹಮದ್, ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ, ಬಾಗೇಪಲ್ಲಿ ಮಾಜಿ ಶಾಸಕ ಸಂಪಂಗಿ, ಕಾಂಗ್ರೆಸ್ ಮುಖಂಡ ನಂದಿ ಆಂಜಿನಪ್ಪ, ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್, ಕೇಶವರೆಡ್ಡಿ, ಮುನೇಗೌಡ, ಜಯರಾಮ್ ರೆಡ್ಡಿ ಇತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮ್ಮಗು ಟಿವಿ, ಚಿಕ್ಕಬಳ್ಳಾಪುರ. ಅಮ್ಮನ ಕೆರೆಗೆ ಹರಿದು ಬಂದ ನೀರಿಗೆ ಪೂಜೆ ಸಲ್ಲಿಸಿದ ಶಾಸಕ. ಕಂದವಾರ ಕೆರೆಯಿಂದ ಹರಿದು ಬರುತ್ತಿರುವ ನೀರಿಗೆ ಪೂಜೆ ಸಲ್ಲಿಸಿ ಬಯಲು ಸೀಮೆಯಾಗಿದ್ದ ಪ್ರದೇಶ ಇನ್ನು ಮುಂದೆ ನೀರಾವರಿ ಭೂಮಿಯಾಗಿ ಕಾಣುವಂಥ ಶುಭಗಳಿಗೆ ಈ ಭಾಗದ ರೈತಾಪಿ ವರ್ಗದ ಜನತೆಗೆ ವರದಾನವಾಗಲಿದೆ ಅಮ್ಮನ ಕೆರೆಯ ನೀರು ಎಂದು ಶಾಸಕ ವಿ ಮುನಿಯಪ್ಪ ಮಾತನಾಡಿದರು. ನಗರದ ಹೊರವಲಯದ ಹಂಡಿಗನಾಳ ಬಳಿ ಅಮ್ಮನ ಕೆರೆಗೆ ನೀರು ಹರಿದು ಬರುವ ಕಾಲುವೆ ಬಳಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿಗೂ ಅಭಾವ ಎದುರಿಸುತ್ತಿದ್ದ ಜನತೆಗೆ ಸಂತಸ ಅನುಭವಿಸುವಂಥ ದಿನಗಳು ಬರುತ್ತಿವೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ನೆನೆದು ಎತ್ತಿನಹೊಳೆ ಯೋಜನೆಯಿಂದ ಈ ಭಾಗಕ್ಕೆ ನೀರು ತರಲು ವಿಶೇಷ ಆದ್ಯತೆಯನ್ನು ನೀಡಿದರು.
ಇದೀಗ ಕನಿಷ್ಠ ಒಂದು ವರ್ಷದ ಒಳಗೆ ಎತ್ತಿನ ಹೊಳೆ ನೀರು ಸಹ ನಮ್ಮ ತಾಲೂಕಿಗೆ ಹರಿದು ಬರುವಂತಹ ಕೆಲಸ ಆಗುತ್ತದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ ಎಂದರು. ಅಲ್ಲಿ ಪ್ಲಾನ್ ಆಗಿರ್ತಕ್ಕಂಥದ್ದು, ಪ್ಲಾನ್ ಪ್ರಕಾರ ಇದಾಗ್ತಕ್ಕಂಥದ್ದು ಇನ್ನೂ 3 ತಿಂಗಳಲ್ಲ 6 ತಿಂಗಳಾಗ್ಬೋದು, ಅಥವಾ ಇನ್ನೊಂದು ವರ್ಷದೊಳಗಡೆ 100-90% ನನಗೆ ನಂಬಿಕೆ ಇದೆ. ಇವಾಗ ಎಲ್ಲ ಚಾನೆಲ್ಸೂ ಎಲ್ಲ ಏರಿಯಾನೂ ಸರ್ವೆ ಆಗಿದೆ, ತಾಂತ್ರಿಕವಾಗಿ ಎಲ್ಲ ಪರಿಣಿತರು ಅದನ್ನು ಒಪ್ಪಿ ಮಂಜೂರು ಮಾಡಿದ್ದಾರೆ. ಅದಕ್ಕೆ ಒಬ್ರಿಗೊಬ್ರು ತಾಪತ್ರ ಬೇಡ್ಕೊಳ್ತಕ್ಕಂಥದ್ದು ಅಫ್ಟರ್ ಆಲ್ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್, ನಾವು ಯಾವ ಕಾರಣಕ್ಕೂ ಯಾವುದೇ ಕೆಟ್ಟದಾಗಿ ವರ್ತನೆ ಮಾಡೋದು ಬೇಡ. ನಾವೆಲ್ಲರೂ ಒಳ್ಳೆ ತಂದಲ್ಲಿ ಹೋಗ್ತಕ್ಕಂಥ ಒಂದು ಅವಕಾಶ ಇದು ನಿಲ್ಲೋದಿಲ್ಲ, ಇದು ಮುಂದಿನ ಶಾಶ್ವತವಾಗಿ ನಡೀತದೆ ಅಂತಕ್ಕಂಥ ನಂಬಿಕೆ ಆ ಭಗವತಿ ಮಹಾಗಂಗಾ ತಾಯಿ ಕೊಟ್ಟಿರೋದು ನಾನು ನಂಬಿ ನಿನಗೆ ಸಿನಿಮಾ ತಾಯಿ ಎಲ್ರಿಗೂ ಒಳ್ಳೆಯದಾಗಿ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ಜಿಲ್ಲಾ ಉಪಾಧ್ಯಕ್ಷ ಎ ನಾಗರಾಜು, ಗುತ್ತಿಗೆದಾರ ಟಿಕೆ ನಾಟರಾಜು, ಹಾಪ್ಕಾಮ್ಸ್ ಅಧ್ಯಕ್ಷ ಚಂದ್ರೇಗೌಡ, ಹಂಡಿಗನಾಳ ಗ್ರಾಮ ಪಂಚಾಯತಿ ಸದಸ್ಯ ಜಯರಾಮಣ್ಣ ಹಾಗೂ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮ್ಮುಗು ಟಿವಿ, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಗಳ 8 ತಾಲೂಕುಗಳ ಪೈಕಿ 5 ತಾಲೂಕುಗಳಲ್ಲಿ ಜೆಡಿಎಸ್ ಪಕ್ಷದ ಶಾಸಕರಿದ್ದು, ಸ್ಥಳೀಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಜನಪ್ರತಿನಿಧಿಗಳಿರುವುದರಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದೇವೆ ಅಂತ ಜೆಡಿಎಸ್ ಅಭ್ಯರ್ಥಿ ರಮೇಶ್ಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ಚನ್ನರಾಯಪಟ್ಟಣ ಹೋಬಳಿ ಯಲಿಗೂರು ಗೇಟ್ನಲ್ಲಿರುವ ವಸುಂಧರಿ ರೆಸಾರ್ಟ್ನಲ್ಲಿ ಸೋಮವಾರ ಆಯೋಜಿಸಿದ್ದ ಜನಪ್ರತಿನಿಧಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ನನ್ನ ಉದ್ದೇಶವಿದ್ದುದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಸ್ಥಾನಕ್ಕೆ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಎನ್ನುವುದಾಗಿತ್ತು. ಆದರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಒತ್ತಾಸೆಯಂತೆ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಪಕ್ಷವನ್ನು ಸದೃಢವಾಗಿಸಬೇಕಾದರೆ ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮ ಅಗತ್ಯವಾಗಿದೆ ಎಂದರು. ದೇವನಹಳ್ಳಿ ತಾಲೂಕಿನಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಇವತ್ತು ಮೊದಲನೇ ಸಭೆಯನ್ನು ಮಾಡಿದ್ದೀರಿ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಪುರಸಭಾ ಸದಸ್ಯರುಗಳು, ಉಪಾಧ್ಯಕ್ಷರುಗಳು ಎಲ್ಲರೂ ಸಹ ಬಂದಿದ್ದರು. ಸಭೆ ಭಾಳ ಚೆನ್ನಾಗಾಗಿದೆ, ತಾವೇ ನೋಡಿದ್ದೀರಿ ಸಭೆ ಯಾವ ರೀತಿ ಆಗಿದೆ ಅಂತೇಳಿ. ನನಗೆ ವಿಶ್ವಾಸ ಇದೆ ಇಲ್ಲೇನು ನಮ್ಮ ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ ಒಳಗೊಂಡಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನಿದೆ, ಇಲ್ಲಿ ನಮ್ಮ ಪಕ್ಷ ಭಾಳ ಬಲಶಾಲಿಯಾಗಿದೆ. ಪಕ್ಷದ ಸದಸ್ಯರುಗಳು ಸಹ ಪಕ್ಷದ ಪ್ರಾಮಾಣಿಕತೆ, ಅವರು ಕುಮಾರಣ್ಣವರು ಈ ಬಾರಿ ಏನು ಕಾರ್ಯಾಗಾರವನ್ನು ಮಾಡಿ 2 ಬಾರಿ ಏನು ಕಾರ್ಯಾಗಾರವನ್ನು ಮಾಡಿದ್ದಾರೆ, ಅವರು ವರ ನಮ್ಮದು 2023 ಏನು ಚುನಾವಣೆ ಇದೆ, ಆ ಚುನಾವಣೆಗೆ 3 ಬಾರಿಗೇನು ಇದು ಇವತ್ತು ವಿಧಾನ ಪರಿಷತ್ ಚುನಾವಣೆ ಬಂದಿದೆ ಈ ಬಾರಿ ಅಂತಲೂ ನಮಗೆ ಪೂರ್ಣ ವಿಶ್ವಾಸ ಇದೆ. ಇಲ್ಲಿ ನಮ್ಮ ಮಾತ್ರಕ್ಕೆ ನಾನು ಅಭ್ಯರ್ಥಿ ಇರ್ಬೋದು, ಬಟ್ ಕುಮಾರಣ್ಣವರೇ ಇಲ್ಲಿ ಅಭ್ಯರ್ಥಿ, ಪ್ರತಿಯೊಂದು ಮತನೂ ಸಹ ಇಲ್ಲಿ ಕುಮಾರಣ್ಣವರೇ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ನಮ್ಮ ಸದಸ್ಯರೆಲ್ಲ ಭಾವಿಸಿದ್ದಾರೆ. ಅದೇ ರೀತಿ ಕುಮಾರಣ್ಣವ್ರಿಗೆ ಒಂದೊಂದು ಮತವನ್ನು ಕೊಡೋಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಹಾಗಾಗಿ ನಾವು ಇಲ್ಲಿ ಜಯಶಾಲಿಯಾಗಿ ಬರ್ತೀರಿ ಅಂತೇಳಿ ನಮಗೆ ಪೂರ್ಣ ಪ್ರಮಾಣದ ವಿಶ್ವಾಸ ಇದೆ. ಸರ್, ಇದುವರೆಗೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದೇನಿದ್ರೂ ಪಕ್ಷದ ವರಿಷ್ಠರು ಕೇಳಬೇಕಾಗ್ತದೆ. ಇದುವರೆಗೂ ನನಗೆ ಗೊತ್ತಿರೋ ಆ ರೀತಿ ಏನು ಇಲ್ಲ. ಈಗಾಗಲೇ ತಾವು ನೋಡಿದ್ದೀರಿ, ಅವರೆಲ್ಲರೂ ಅವ್ರವ್ರ ಅಭ್ಯರ್ಥಿಗಳು ಅವ್ರು ಹಾಕ್ಕೊಂಡು ಈಗಾಗಲೇ ಅವ್ರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಶಕ್ತಿ ಏನಿದೆ, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಏನಿದ್ದಾರೆ, ನಮ್ಮ ಪಕ್ಷದ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಪಕ್ಷ ಯಾವ ರೀತಿ ಇದೆ. ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಮಾತ್ರ ಚಲಾಯಿಸಬೇಕು, ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರದು. ಈ ಚುನಾವಣೆಯಲ್ಲಿ 3900 ಮತದಾರರು ಮತ ಚಲಾಯಿಸಿದರೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ. ವಿರೋಧ ಪಕ್ಷದವರು ಸಾಕಷ್ಟು ದಿಕ್ಕು ತಪ್ಪಿಸುತ್ತಾರೆ. ಅದಕ್ಕೆ ನಮ್ಮ ಪಕ್ಷದ ಯಾವ ಜನಪ್ರತಿನಿಧಿಗಳು ಕಿವಿಗೊಡಬಾರದು. ಪಕ್ಷವನ್ನು ಸದೃಢಗೊಳಿಸುವುದೇ ನಮ್ಮ ಮೂಲ ಗುರಿಯಾಗಬೇಕು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮಿಷನ್ 123 ಆಗಬೇಕು. ಸಾಧ್ಯವಾದರೆ ನಿಮ್ಮೊಂದಿಗೆ ವಿಶ್ವಾಸದಲ್ಲಿರುವ ಇತರೆ ಸದಸ್ಯರ ವಿಶ್ವಾಸ ಪಡೆದುಕೊಂಡು ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿಸಬೇಕು ಎಂದರು. ಈ ಒಂದು ಚುನಾವಣೆಯಲ್ಲಿ ಏನು 8 ತಾಲೂಕು ಮತದಾರರಿದ್ದರೂ ಸಹ 3900 ಮತದಾರರು ಚುನಾವಣೆಯಲ್ಲಿ ನಮಗೆ ಮತ ಕೊಟ್ಟಂತ ಅಭ್ಯರ್ಥಿ ಗೆಲ್ಲುವಂತ ಎಲ್ಲ ಒಂದು ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ತೀರ್ಮಾನ ಮಾಡಿ ಜೆಡಿಎಸ್ ಪಕ್ಷದಿಂದ ಯಾರನ್ನ ಸ್ಪರ್ಧೆಗಿಳಿಸಬೇಕು, ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಅಂತ ನಮ್ಮ ನೆಚ್ಚಿನ ನಾಯಕರಾದಂತ ಕುಮಾರಣ್ಣ ಅವರು ತೀರ್ಮಾನ ಮಾಡಿ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಜಿಲ್ಲೆಯ ಅಭ್ಯರ್ಥಿಯಾಗಿ ನಮ್ಮ ರಮೇಶ್ ಗೌಡರನ್ನ ನೇಮಕ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲ 8 ಕ್ಷೇತ್ರದಲ್ಲಿರ್ತಕ್ಕಂಥ ಹಾಲಿ MLAಗಳು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಒಮ್ಮತದ ಅಭಿಪ್ರಾಯದಿಂದ ಇವತ್ತು ರಮೇಶ್ ಗೌಡರನ್ನ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿಸಿದ್ದೀವಿ. ಈ ಚುನಾವಣೆಯಲ್ಲಿ ಮತ ಕೊಡೋರು ಯಾರು, ಸಾರ್ವಜನಿಕರಂತೂ ಅಲ್ಲ,
ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪುರಸಭೆಯ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತೆ ಎಂ ಎಲ್ ಎ ಮತ್ತೆ ಎಂ ಪಿ ಅವರು ಇವರು ಆಯ್ಕೆ ಇವರು ಇಷ್ಟು ಜನ ಆಯ್ಕೆ ಮಾಡಿದಂತ ಅಭ್ಯರ್ಥಿನ ಎಂ ಎಲ್ ಸಿ ಆಗಿ ಗೆಲ್ಸ್ಕೊಳ್ತಾರೆ. ಈ ಒಂದು ಸಂದರ್ಭ ಯಾವ ರೀತಿ ಇದೆ ಅಂದ್ರೆ, ಒಬ್ಬ ಎಂ ಎಲ್ ಎ ಆಗ್ಬೇಕಾದ್ರೆ ಸುಮಾರು 2.5 ಲಕ್ಷ ಜನ ಮತದಾರರ ಬಳಿ ಹೋಗಿ ಭಿಕ್ಷೆ ಬಿಡ್ಬೇಕಾಗ್ತದೆ. ಆದ್ರೆ ಎಂ ಎಲ್ ಸಿ ಆಗ್ಬೇಕಾದ್ರೆ ಇವತ್ತಿರೋ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಆರ್ ಮುನೇಗೌಡ ಮಾತನಾಡಿ, ಜೆಡಿಎಸ್ ಪಕ್ಷಕ್ಕೆ ತನ್ನದೇ ಆದ ತತ್ವ ಸಿದ್ಧಾಂತಗಳಿವೆ. ಎಲ್ಲ ಜಾತಿ ಸಮುದಾಯಗಳನ್ನು ಒಟ್ಟಿಗೆ ಕರೆದೊಯ್ಯುವಂತಹ ಪಕ್ಷವಾಗಿರುವುದರಿಂದ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಅವರು ವಿಧಾನ ಪರಿಷತ್ತಿಗೆ ಹೋಗಬೇಕಾದಂತಹ ಅವಶ್ಯಕತೆ ಇದೆ. ಆದ್ದರಿಂದ ಸ್ಥಳೀಯ ಜನಪ್ರತಿನಿಧಿಗಳು ಮಾತ್ರವಲ್ಲದೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಅಭ್ಯರ್ಥಿಯ ಗೆಲುವಿಗಾಗಿ ಕೆಲಸ ಮಾಡಬೇಕು ಎಂದರು. ನಮ್ಮ ನೀವೆಲ್ಲ ಬಂದಿದ್ದಾಗ ಅಲ್ಲಿ ಹೇಳಿದ್ದಾರೆ ಕುಂದಾಣ, ಅಲ್ಲಿ ನಾಮ ಪತ್ರ ಸಲ್ಲಿಸ ಬಂದಿದ್ದಂತಹ ಸಭೆಯಲ್ಲಿ ನಾನೇ ಈ ಕ್ಷೇತ್ರದ ನಾನೇ ಅಭ್ಯರ್ಥಿ ಇದ್ದೀನಿ. ನನ್ನ ಮಾನ ಮರ್ಯಾದೆ ನನ್ನ ಅಳಿವುಳಿ ಪ್ರಶ್ನೆ ಇರ್ತದೆ. ನೀವೆಲ್ಲ ಅಪಮಾನಕ್ಕಿದ್ರು, ಇಲ್ಲಿ ಗೌರವ ಮತ್ತೆ ಪ್ರತಿಷ್ಠೆ ಎಲ್ಲ ನಂದೇ ಆಗಿದೆ. ನಾನೇ ಅಭ್ಯರ್ಥಿ ಅಂತ ಹೇಳುದು ನೀವೆಲ್ಲ ಮತಯಾಚನೆ ಮಾಡ್ಬೇಕು. ನಮ್ಮಲ್ಲಿ ಇಲ್ಲದೆ ಇರೋದು ಬೇರೆ ನಮ್ಮ ಸ್ನೇಹಿತರುಗಳು ಅಥವಾ ಬೇರೆ ಪಕ್ಷದಿಂದ ಅಥವಾ ಬೇರೆ ಬೆಂಬಲದಿಂದ ಆಯ್ಕೆ ಆಗಿದ್ರೆ, ಪಕ್ಷೇತರಾಗಿದ್ರೆ, ಬಿಜೆಪಿ ಮತ್ತೆ ಕಾಂಗ್ರೆಸ್ ಇದ್ರು ಅವ್ರದ್ದು ನೀವು ಮನವೊಲಿಸಿ ಪ್ರಯತ್ನ ಪಟ್ಟು ನನಗೆ ಒಟ್ಟಾಗಿಸಿ ನಮ್ಮ ಪಕ್ಷಕ್ಕೆ ಅಂತ ಕರೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಯಾಕಂದ್ರೆ ಈ ವಿಧಾನ ಪರಿಷತ್ ಚುನಾವಣೆ ಗೆಲ್ಲಿಲ್ಲ ಅಂದ್ರೆ 8 ಕ್ಷೇತ್ರಗಳಲ್ಲಿ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಗೆ ಇಲ್ಲ ಒಂದ್ ಕಡೆ ನಾಳೆ ಬರ್ತಕ್ಕಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಹಿನ್ನಡೆ ಆಗ್ತೀವಿ ನಾವು. ದಯಮಾಡಿ ನಿಮ್ ತಲೆಗಳಲ್ಲಿ, ಯಾಕಂದ್ರೆ ಇಲ್ಲಿರೋರು ರಮೇಶ್ ಗೌಡ ಆಗ್ಲಿ, ಎಂ ಎಲ್ ಎ ಅವರು ಆಗ್ಲಿ, ನಿಸರ್ಗ ನಾರಾಯಣ ಸಿಂಗ್ ಅವರು ಆಗ್ಲಿ, ಯಾರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಸ್ಪರ್ಧೆ ಮಾಡಲ್ಲ. ಆ ಅಧಿಕಾರ ಕೊಡುದು ನಮ್ಗೆ ಅಥವಾ ನಿಮ್ಗೆ, ಇಲ್ಲಿ ಇರ್ತಕ್ಕಂಥ ನಮ್ಗಳಿಗೆ ಇರ್ತಕ್ಕಂಥವ್ರು ಅವ್ರಿಬ್ರು ಬಿಟ್ಟು ಏನ್ ಇಲ್ಲಿದ್ದೀವಿ, ಇಲ್ಲಿರೋರು ಯಾರು ಬೇಕಾದ್ರೂ ಬರ್ಬೋದು, ಅದ್ರಲ್ಲಿ ಅವಕಾಶ ಇರ್ತದೆ. ಆ ದಿನದಲ್ಲಿ ನಾಳೆ ಬೆಳಿಗ್ಗೆ ನಾಳೆ ಬರ್ತಕ್ಕಂಥ ವಿಧಾನಸಭೆ ತಾಲೂಕು ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವು ಎಲ್ಲೋ ಒಂದ್ ಕಡೆ ನಾವು ಉಳಿಸ್ಕೊಂಬರ್ಕಾದ್ರೆ ಈ ವಿಧಾನ ಪರಿಷತ್ತಿನ ಚುನಾವಣೆಯನ್ನು ನಾವು ಗೆಲ್ಲಲೇಬೇಕು. ಈಗಾಗಲೇ ಎಲ್ಲ ಕಡೆ ನಾವು ನಿಶ್ಚಯದಿಂದ ನಾವು ಎಲ್ಲ ಒಂದ್ ಕಡೆ ಯುದ್ಧ ಮಾಡ್ತೀವಿ. ಜೆಡಿಎಸ್ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಬಾಬು, ವಿಜಯಪುರ ಪುರಸಭೆ ಅಧ್ಯಕ್ಷೆ ರಾಜೇಶ್ವರಿ ಎಸ್ ಭಾಸ್ಕರ್, ಉಪಾಧ್ಯಕ್ಷ ಎಂ ಕೇಶವಪ್ಪ, ವಿಜಯಪುರ ಹೋಬಳಿಯ ಜೆಡಿಎಸ್ ಅಧ್ಯಕ್ಷ ವೀರಪ್ಪ, ಚನ್ನರಾಯಪಟ್ಟಣ ಹೋಬಳಿ ಮುನಿರಾಜು, ಹೊಸಳ್ಳಿ ರವಿ, ಎನ್ ನಾರಾಯಣ ಸ್ವಾಮಿ, ಎಸ್ಆರ್ಎಸ್ ಬಸವರಾಜು, ಶಿವಾನಂದ್ ಹಾಜರಿದ್ದರು. ಡಿಸಿ ಶಂಕರ್, ಅಮುಗು ಟಿವಿ, ದೇವನಹಳ್ಳಿ. ಅರಳೇಪೇಟೆಯಲ್ಲಿ ನೂತನವಾಗಿ ಜೀರ್ಣೋದ್ಧಾರವಾಗಿರುವ ಬಸವೇಶ್ವರ ದೇವಾಲಯಕ್ಕೆ ಸಚಿವ ಮುರುಗೇಶ್ ನಿರಾಣಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ತುಮಕೂರು ನಗರದ ಅರಳೆಪೇಟೆಯಲ್ಲಿ ಬಸವೇಶ್ವರ ಸ್ವಾಮಿ ದೇವಾಲಯದ ನೂತನ ಜೀರ್ಣೋದ್ಧಾರ ಹಾಗೂ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಿನ್ನೆ ಆಗಮಿಸಬೇಕಾಗಿದ್ದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವ ಮುರುಗೇಶ್ ನಿರಾಣಿ ಇಂದು ಆಗಮಿಸಿ ದೇವಸ್ಥಾನದ ವೀಕ್ಷಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಸಚಿವ ಮುರುಗೇಶ್ ನಿರಾಣಿ, ನಮ್ಮ ಸಮಾಜ ಈ ರೀತಿ ಸತ್ಕಾರ್ಯ ಮಾಡುತ್ತಿರುವುದು ಸಂತೋಷದ ವಿಷಯ. ಈ ದೇವಸ್ಥಾನವನ್ನ ಪ್ರವಾಸೋದ್ಯಮಕ್ಕೆ ಸೇರಿಸಲು ಸಚಿವರ ಹತ್ತಿರ ಮಾತನಾಡುತ್ತೇನೆ ಅಂತ ತಿಳಿಸಿದರು. ತುಮಕೂರದಲ್ಲಿ ವೀರಶೈವ ಲಿಂಗಾಯ ಸಮಾಜ ಅತ್ಯಂತ ಅದ್ಭುತವಾಗಿರುವಂಥ ಇತಿಹಾಸವುಳ್ಳಂಥ ಈ ಗುಡಿಯನ್ನು ಪುನರುದ್ಧವನ್ನು ಮಾಡಿ ಭಾಳ ಎಲ್ಲ ಹಿರಿಯರು ಸೇರಿ ಯಾವುದೇ ರೀತಿಯಿಂದ ಸರ್ಕಾರದ ಸಹಾಯ ಇರಲಾರ್ದೇ ಇವತ್ತು ಮತ್ತೆ ಬಸವೇಶ್ವರರ ಮತ್ತು ಮಲ್ಲಿಕಾರ್ಜುನರ ಒಂದು ಗುಡಿಯನ್ನು ಕಟ್ಟಿರುವಂಥದ್ದು, ರೇಣುಕಾಚಾರ್ಯರ ಗುಡಿ ಕಟ್ಟಿರುವಂಥದ್ದು ನಿಜವಾಗಿಯೂ ಸಹಿತ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ. ಯಾವತ್ತೂ ಸಹಿತ ಈ ಸಮಾಜ ಇದು ಆಕಾಶ ನೋಡದೇ ಇರುವಂಥ ಕೈಗಳು, ಯಾವತ್ತು ಏನೇ ಇದ್ರೂ ಸಹಿತ ಇದು ಭೂಮಿಯನ್ನು ನೋಡುವಂಥ ಕೈಗಳು, ಅದಕ್ಕೂ ಇದೇ ಉದಾಹರಣೆ ಅಂತೇಳಿ ನಾವು ಹೇಳ್ಬೋದು. ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಮುಂಬರುವಂಥ ದಿವಸದಲ್ಲಿ ನಮ್ಮ ತುಮಕೂರು, ನಮ್ಮ ರಾಜ್ಯ, ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು. ಅದರ ಜೊತೆಗೇನು ಸಮಾಜನೂ ಸಹಿತ ಬರುವಂಥ ದಿವಸದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಗಳು ಹೊಂದಿದಾಗ ಮಾತ್ರ ನಮ್ಮ ದೇಶದ GDPಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ತೆಗೆದುಕೊಂಡು ಮತ್ತು ಬೇರೆ ಚಿಕ್ಕ ಸಮಾಜದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರದಂತೆ ಅವರನ್ನು ಸಹಿತ ಒಟ್ಟಾಗಿ ತೆಗೆದುಕೊಳ್ಳುವಂಥ ಭಾಳ ವಿಶಾಲವಾಗಿರುವಂಥ ಹೃದಯ ಇರುವಂಥ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಅಂಥದ್ರಲ್ಲಿ ಇವತ್ತು ಎಲ್ಲ ಹಿರಿಯರು ಸೇರಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ನನಗಂತೂ ನಿಜವಾಗಿ ತುಂಬ ಸಂತೋಷ ಹಾಗೂ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಇನ್ನೇ ದಿವಸ ಬರಬೇಕಾಗಿತ್ತು, ನಾನು ತುಮಕೂರದ ದಾವಣಗೆರೆಯಲ್ಲಿ ಸ್ಟಕಪ್ ಆದೆ, ಅಲ್ಲೊಂದು ಸ್ವಲ್ಪ ಭಾಳ ಮದುವೆಗಳಿತ್ತು ಮತ್ತು ಇವತ್ತು ಬೆಳಿಗ್ಗೆ ಅಲ್ಲೊಂದು ದಾವಣಗೆರೆಯಲ್ಲಿ ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದೆ. ಬಂದು ಸಹಿತ ಎಲ್ಲ ಹಿರಿಯರು ಸಹಿತ ಅವರು ತಮ್ಮ ವೈಯಕ್ತಿಕವಾಗಿರುವಂಥ ಕೆಲಸಗಳಿದ್ದರೂ ಸಹಿತ
ಮೃತಪಟ್ಟಿದ್ದಾನೆ ಅಂತ ಭಾವಿಸಿ ಬೇರೊಬ್ಬರ ಶವವನ್ನು ಶವ ಸಂಸ್ಕಾರ ಮಾಡಿದ ವ್ಯಕ್ತಿಯೊಬ್ಬ ಇಂದು ನೇರವಾಗಿ ಬಸ್ ಇಳಿದು ಮನೆಗೆ ಬಂದಿರುವ ಘಟನೆ ವರದಿಯಾಗಿದೆ. ಕೊಡಗೇನಹಳ್ಳಿ ಹೋಬಳಿಯ ಚಿಕ್ಕಮಾಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪ್ರೇಮಲತಾ ತಂದೆ ನಾಗರಾಜಪ್ಪ ಎಂಬುವರು ಮಂಗಳವಾರ ಬೆಳಗ್ಗೆ ಇಳಿದು ಮನೆಗೆ ಬಂದಾಗ ಕುಟುಂಬಸ್ಥರು ಆಶ್ಚರ್ಯವಾಗಿದ್ದಾರೆ. ಕಳೆದ ಮೂರು ತಿಂಗಳ ಹಿಂದೆ ಕುಡಿತಕ್ಕೆ ಬಲಿಯಾಗಿದ್ದ ನಾಗರಾಜಪ್ಪ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ನಂತರ ಬೇರೊಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾಗ ಇಲ್ಲಿಂದ ಈತ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಆದರೆ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಮೆಡಿಕಲ್ ಸರ್ಟಿಫಿಕೇಟ್ ಹಾಗೂ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೀಡಿ ನಾಗರಾಜಪ್ಪನಿಗೆ ಹೋಲಿಕೆಯಾಗುವ ಬೇರೊಂದು ಶವವನ್ನು ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ಹಿಂದೂ ಸಂಪ್ರದಾಯದಂತೆ ಶವ ಸಂಸ್ಕಾರ ಮಾಡಿ ತಿಥಿ ಮತ್ತು ಸಂಪ್ರದಾಯಗಳನ್ನು ಮಾಡಿ ಮುಗಿಸಿದ್ದು ದಿನಗಳು ದೂಡಿದ್ದಾರೆ. ಅವರು ಆಸ್ಪತ್ರೆಗೆ ತೀರೋಗಿರೋದು ನಿಜ. ಯಾರು ಅವರ ಇವರು ತೀರೋಗ ಅವ್ರೆ ಅಂತ? ಯಾರು ಇವರು? ನಾಗರಾಜಪ್ಪರು ತೀರೋಗ ಅವ್ರೆ ಅಂತಂದು ಮಗಳಿಗೆ ಫೋನ್ ಮಾಡವ್ರೆ. ಮಗಳು ಡೈರೆಕ್ಟ್ ಇದು ಕಟ್ಕೊಳ್ಳೋದು ಮಾಡಿ ನಾವು ಮಣ್ಣು ಹೋಗಿದ್ವಿ. ನಾವು ಮಣ್ಣು ಮಾಡಿಕೊಂಡು ನಾವು ನೀರು ಹೋಗಿಕೊಂಡು ಅಚ್ಚುಕಟ್ಟಾಗಿ ನಮ್ಮ ಮನೆಗಳಿಗೆ ನಾವು ಹೋಗಿದ್ವಿ. ತಿರ್ಗಾ ನಮ್ಮ ನಮ್ಮ ಅಣ್ಣ ಅಣ್ಣ ಆಗ್ಬೇಕು ನಮಗೂ ಫ್ರೆಂಡೆ. ನಮ್ಗೊಂಥರ ಬಾಧೆ ಆಗ್ತೈತೆ. ಅಲ್ಲ ಮಣ್ಣು ಮಾಡ್ಕೊಂಡ್ವಲ್ಲ ಹೊರಟೋದ್ರಲ್ಲ ಅಂತಂದು ಆ ಬಾಧೆ ಆಗ್ತೈತೆ. ತಿರ್ಗ ಖುಷಿನೂ ಆಗ್ತಾ ಇತ್ತು. ಇವಾಗ ಇನ್ನೊಂದು ಎರಡು ದಿನ ಇರಲಿ ಅಂತಂದು ನಮ್ಮ ಭಾವನೆ ಅಷ್ಟೆ. ಮಾತಾಡ್ತಾರೆ, ಸಣ್ಣಕ್ಕೆ ನೋಡ್ತಾ ಅವ್ರೆ, ನಮ್ಮನ್ನೆಲ್ಲ ಗುರ್ತಿದ್ದವ್ರೆ, ಅದೆಲ್ಲನೂ ನಿಜಾನೇ. ಎಷ್ಟು ತಿಂಗಳಾಗಿತ್ತು ಸತ್ಯ? ಅವಾಗಲೂ ಒಂದು 3 ತಿಂಗಳು 4 ತಿಂಗಳು ಅದೇ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಪ್ಪ ಅಂತ. ಈ ಬಗ್ಗೆ ಅವರ ದ್ವಿತೀಯ ಪುತ್ರಿ ಮಾತನಾಡಿ, ಇದೊಂದು ಪವಾಡದಂತಿದೆ, ನಮ್ಮ ತಂದೆ ಮರಳಿ ಬಂದಿರುವುದು ತುಂಬ ಖುಷಿ ತಂದಿದೆ, ಇನ್ನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ ಅಂತ ತಿಳಿಸಿದ್ದಾರೆ. ನಮ್ಮದು ಊರು ಚಿಕ್ಕಮಗಳೂರು, ಬೆಂಗಳೂರಲ್ಲಿ ಸಣ್ಣ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀನಿ. ಈ ಥರ ನಮ್ಮಪ್ಪ 3 ವರ್ಷದಿಂದ ನಮ್ಮ ಹಾಸ್ಪಿಟಲಲ್ಲಿ ಇದ್ದಾರೆ, ನಾನೇ ನೋಡ್ಕೊತಾ ಇದ್ದೀನಿ. ಈ ಥರ ಅಡ್ಮಿಟ್ ತುಂಬ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ದೆ. ಅಡ್ಮಿಟ್ ಮಾಡಿ ಮತ್ತೆ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಲ್ಲೇ ಇದ್ದರು. ಮತ್ತು ನಮ್ಮ ಫೋನ್ ಸೆಕ್ಯೂರಿಟಿ ಆಫೀಸಿಂದ ಫೋನ್ ಬಂತು, ಈ ಥರ ಯಾರೋ ತೀರೋಗಿದ್ದಾರೆ ಬಾಮ್ ಅಂತ. ನೋಡಿದಾಗ ನಮ್ಮ ಅಪ್ಪನೇ ಇದ್ದರು. ನಮ್ಮ ಅಪ್ಪನೇ ಅಂದ್ಕೊಂಡು ನಾವು ಮನ್ ಮಾಡಿಬಿಟ್ಟು ಇವಾಗ ಒಬ್ಬರು ಬಂದಿದ್ದಾರೆ. ಅವರು ನಮ್ಮ ತಂದೆ ಥರನೇ ಇದ್ದಾರೆ. ತಂದೆನೇ ನಾನು ತಂದೆ ಪವಾಡಾಗಿ ಬಂದಿದ್ದೀನಿ, ಪವಾಡಾಗಿ ನೋಡ್ಕೊತೀನಿ. ಏನು ಅನ್ನಿಸ್ತಿದೆ ನಿಮಗೀಗ? ನಮಗೆ ತುಂಬ ಖುಷಿ ಆಗ್ತದೆ. ಏನು ನೋಡ್ಕೊತೀನಿ, ಅವ ಎಷ್ಟು ವರ್ಷದಿಂದ ನೋಡ್ಕೊತೀನೋ ಹಂಗೆ ನೋಡ್ಕೊತೀನಿ. ಅವ್ ನಮ್ಮ ತಂದೆಗಿಂತ ಹೆಚ್ಚಾಗಿ ನೋಡ್ಕೊತೀನಿ. ಇಲ್ಲ ತಂದೆ ತನ ಟ್ರೀಟ್ ಮಾಡ್ತೀನಿ. ಇಷ್ಟು ವರ್ಷದಿಂದ ಎಲ್ಲರಿಗೂ ಗೊತ್ತು, ಇಡೀ ನಮ್ಮ ಹಾಸ್ಪಿಟ್ಲಿಗೆ ಗೊತ್ತು, ನಮ್ಮ ಊರಿಗೆಲ್ಲ ಗೊತ್ತು, ನಾನೇ ನೋಡ್ಕೊತಾ ಇದ್ದೀನಿ ಅಂತ. ನಾನೇ ನೋಡ್ಕೊತೀನಿ. ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟುವರೆಗೂ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ಸೆಪ್ಟೆಂಬರ್ 18ನೇ ತಾರೀಕು. ಆದರೆ ಈಗ ಮರಳಿ ಮನೆಗೆ ಬಂದಿರುವ ತಂದೆಯನ್ನ ಕಂಡ ಕುಟುಂಬಸ್ಥರು ಬೆರಗಾಗಿದ್ದು, ಮತ್ತೆ ಇವರು ಶವ ಸಂಸ್ಕಾರ ಮಾಡಿದ ವ್ಯಕ್ತಿ ಯಾರು ಎಂಬುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಸದರಿ ಪ್ರಕರಣವು ಕೊಡಗಿನಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸಿರಾಜ್ ಅಹಮದ್, ಮಧುಗಿರಿ, ಆಮುಗು ಟಿವಿ. ಚಾತಕ ಪಕ್ಷಿಗಳಂತೆ ಕಾಯುತ್ತಿದ್ದ ಶಿಕ್ಷಕ ಸಮುದಾಯಕ್ಕೆ ಹೊಸ ವೇಳಾಪಟ್ಟಿ ಪ್ರಕಾರ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ತತ್ಸಮಾನ ಹುದ್ದೆಗಳ ವರ್ಗಾವಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಸುಮಾರು 72,000ಕ್ಕೂ ಅಧಿಕ ಶಿಕ್ಷಕರು ಈಗಾಗಲೇ ವರ್ಗಾವಣೆ ಅರ್ಜಿ ಸಲ್ಲಿಸಿದ್ದಾರೆ. ತಾಂತ್ರಿಕ ಕಾರಣದಿಂದ ಅರ್ಜಿ ತಿರಸ್ಕೃತವಾಗಿರುವವರೆಗೂ ಪುನಃ ಅರ್ಜಿ ಸಲ್ಲಿಸಲು ಈಗಾಗಲೇ ಅವಕಾಶವನ್ನು ನೀಡಲಾಗಿತ್ತು. 2019-20 ಸಾಲಿನಲ್ಲಿ ಕಡ್ಡಾಯ ವರ್ಗಾವಣೆ ಪಡೆದವರಿಗೆ ಆದ್ಯತೆ ಮೇಲೆ ತಾವು ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ತಾಲೂಕು, ಜಿಲ್ಲೆಗೆ ವಾಪಸ್ ವರ್ಗಾವಣೆ ಪಡೆಯಲು ಅವಕಾಶ ನೀಡಲಾಗಿದೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಏನು ಕರ್ನಾಟಕ ಸರ್ಕಾರದ ನಿರ್ದೇಶನ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿ ಅನುಸಾರ ಕಳೆದ 2 ವರ್ಷಗಳಿಂದಲೂ ಕೂಡ ಬೇರೆ ಬೇರೆ ಸಮಸ್ಯೆಯಿಂದಾಗಿ ಶಿಕ್ಷಕರ ಬೇಡಿಕೆಯನ್ನು ಅನುಸರಿಸಿಕೊಂಡು ವರ್ಗಾವಣೆ ಆಗಬೇಕು ಅಂತಕ್ಕಂಥದ್ದನ್ನು ಏನು ನಿರ್ದೇಶನ ಇತ್ತು, ಹಾಗಾಗಿ ಅದು ಆಗಿರಲಿಲ್ಲ. ಈಗ ಸುಸೂತ್ರವಾಗಿ ಶಿಕ್ಷಕರ ಬೇಡಿಕೆ ಮತ್ತು ಶಿಕ್ಷಕರ ಆಶೋತ್ತರಗಳಿಗೆ ಅನುಗುಣವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಶಿಕ್ಷಕರ ಅನುಕೂಲಕ್ಕಾಗಿ ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹಾಗಾಗಿ ವರ್ಗಾವಣೆ ಪ್ರಕ್ರಿಯೆ ನಿನ್ನೆ ಪ್ರಾರಂಭಗೊಂಡಿದ್ದು ಭಾಳ ಸುಸೂತ್ರವಾಗಿ ನಡೀತಾ ಇದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆಯತಕ್ಕಂಥದ್ದು. ಶಿಕ್ಷಕರ ಏನು ಅನುಕೂಲತೆಗಳನ್ನು ಆಧರಿಸಿಕೊಂಡು ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಹುದ್ದೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ವತಂತ್ರವಾಗಿ ಅವ್ರಿಗೆ ಅವಕಾಶವಾಗಿದೆ, ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅವರಿಗೆ ಏನು ಖಾಲಿ ಹುದ್ದೆಗಳಿರ್ಬೋದು ಅಥವಾ ಮುಂದೆ ಆಗ್ತಕ್ಕಂಥ ಖಾಲಿ ಹುದ್ದೆಗಳಿರ್ಬೋದು,
ಅಥವಾ ಯಾವುದೇ ಶಾಲೆಗಳನ್ನು ಅವರು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋ ಮುಖಾಂತರ ಸುಸೂತ್ರವಾಗಿ ನಡೀತಾ ಇದೆ. ಈ ನಿನ್ನೆ 300 ಕ್ರಮಸಂಖ್ಯೆ 350ರವರೆಗೆ ಶಿಕ್ಷಕರಿಗೆ ವರ್ಗಾವಣೆಯನ್ನು ಆಗೋ ಮುಖಾಂತರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಹುದ್ದೆಗಳನ್ನು ಆಯ್ಕೆ ಮಾಡಿಕೊಂಡು ಅಥವಾ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ವರ್ಗಾವಣೆ ಪತ್ರಗಳನ್ನು ಪಡೆದುಕೊಂಡು ಹೋಗಿದ್ದಾರೆ. ಇವತ್ತು ಕೂಡ 700 ಕ್ರಮಸಂಖ್ಯೆ 700ರವರೆಗೆ ಇವತ್ತು ವರ್ಗಾವಣೆ ಪ್ರಕ್ರಿಯೆಯನ್ನು ನಾವು ನಡೆಸ್ತಾ ಇದ್ದೀವಿ. ಇವತ್ತು ಕೂಡ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಇವತ್ತೇ ವರ್ಗಾವಣೆಯ ಆದೇಶಗಳನ್ನು ಕೊಡೋ ಮುಖಾಂತರ ಅವರು ಇಚ್ಛೆ ಪಡುವಂಥ ಶಾಲೆಗಳಿಗೆ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅವರಿಗೆ ಭಾಳಷ್ಟು ಖುಷಿಯಿಂದ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಶಿಕ್ಷಕರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಧನ್ಯವಾದಗಳು. ಕ್ಯಾಮ್ರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮುಗು ಟಿವಿ, ತುಮಕೂರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮುಗು ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.